हाय हेलो फ्रेंड्स, वेलकम बैक टू माय चैनल। इवत्तिन वीडियो दल्ली स्किन ब्राइटनिंग गोस्कर ओंदु सूपर आगिरो पैक ना तोरिस्ता इदीनि। फेस पैक ना ई फेस पैक ना अप्लाई माड्कोळ्ळोदरिंद स्किन ब्राइटन आगुत्ते, हागे तुंबा सॉफ्ट आगि बेबी पिंक कलर बरुत्ते फेस। ई पैक ना याव रीति माडोदु, याव रीति अप्लाई माडोदु अंत हेळि नोडोण। ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ। ಈಗ ಈ ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ। ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ 1.5 ಟೀಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ। ನಂತರ ಇದಕ್ಕೆ ಅಲೋವೆರಾ ಜೆಲ್ನ 1 ಟೀಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೋತೀನಿ। ನಿಮ್ಮ ಹತ್ರ ನ್ಯಾಚುರಲ್ ಅಲೋವೆರಾ ಇದ್ರೆ ಅದ್ರ ಜೆಲ್ ಕೂಡ ಆ್ಯಡ್ ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಈ ತರ ಅಲೋವೆರಾ ಜೆಲ್ ನ ಆಡ್ ಮಾಡ್ಕೊಳ್ಳಿ। ನಂತರ ಬೀಟ್ರೂಟ್ ಜ್ಯೂಸ್ ನ ಆಡ್ ಮಾಡ್ತಾ ಇದ್ದೀನಿ। ಇದನ್ನ ಸ್ವಲ್ಪ ಸ್ವಲ್ಪನೇ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಒಂದೇ ಸಾರಿ ಜಾಸ್ತಿ ಆಡ್ ಮಾಡ್ಕೋಬಾರ್ದು। ಸ್ವಲ್ಪ ಸ್ವಲ್ಪನೇ ಆಡ್ ಮಾಡ್ಕೊಂಡು ಒಳ್ಳೆ ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ಸ್ವಲ್ಪನೇ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ। ನಾನಿಲ್ಲಿ ಬೀಟ್ರೂಟ್ ನ ಪೀಲ್ ಆಫ್ ಮಾಡಿ ಚೆನ್ನಾಗಿ ತುರಿದ್ಬಿಟ್ಟು ಅದನ್ನ ಕ್ವೀಸ್ ಮಾಡ್ಕೊಂಡು ಜ್ಯೂಸ್ ನ ತೆಗೆದಿಟ್ಕೊಂಡಿದ್ದೀನಿ। ಅದನ್ನ ಸ್ವಲ್ಪ ಸ್ವಲ್ಪ ಆಡ್ ಮಾಡ್ಕೊಂಡು ನನ್ನ ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ। ನೋಡಿ, ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಬೀಟ್ರೂಟ್ ಜ್ಯೂಸ್ ನ ಆಡ್ ಮಾಡ್ಕೊಂಡು ಈ ತರ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಇದು ರೈಟ್ ಕನ್ಸಿಸ್ಟೆನ್ಸಿ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಕರೆಕ್ಟ್ ಆಗಿದೆ। ಈಗ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋಣ। ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮುಂಚೆ ಫೇಸ್ ನ ಚೆನ್ನಾಗಿ ಕ್ಲೆನ್ಸ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡಿರ್ಬೇಕು, ನಂತರ ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬೇಕು। ನಾನಿಲ್ಲಿ ಕ್ಲೆನ್ಸ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ। ನಂತರ ಈ ಫೇಸ್ ಪ್ಯಾಕ್ ನ ಫೇಸ್ ಮತ್ತೆ ನೆಕ್ ಪೂರ್ತಿಯಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ। ನೀವು ಈ ಫೇಸ್ ಪ್ಯಾಕ್ ನ ವಾರದಲ್ಲಿ 3 ಸರಿ ಯೂಸ್ ಮಾಡಬಹುದು, ಯಾವುದೇ ವಿಧವಾದ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ। 3 ಸರಿ ಯೂಸ್ ಮಾಡಿದ್ರೆ ವಾರದಲ್ಲಿ ನಿಮ್ಗೆ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಅನ್ನೋದು ಗೊತ್ತಾಗತ್ತೆ, ಸ್ಕಿನ್ ಲೈಟನ್ ಆಗ್ತಾ ಬರುತ್ತೆ, ಹಾಗೆ ಒಳ್ಳೆ ಗ್ಲೋ ಬರುತ್ತೆ, ಸ್ಕಿನ್ ಕಲರ್ ಪಿಂಕ್ ಒಂಥರ ಬೇಬಿ ಪಿಂಕ್ ಅಂತಾರಲ್ಲ, ಬ್ಲಷ್ ಮಾಡ್ತೀವಲ್ಲ, ಬ್ಲಷ್ ಮಾಡಿದಾಗ ಯಾವ ರೀತಿ ಇರುತ್ತೆ ಆ ರೀತಿ ಕಲರ್ ಬರುತ್ತೆ। ಈ ಸಮ್ಮರಲ್ಲಿ ದಿ ಬೆಸ್ಟ್ ಫೇಸ್ ಪ್ಯಾಕ್ ಅಂತಾನೆ ಹೇಳ್ಬೋದು। ಸನ್ ಟ್ಯಾನ್ ಕೂಡ ಕಡಿಮೆ ಆಗತ್ತೆ, ಹೈಪರ್ ಪಿಗ್ಮೆಂಟೇಷನ್ ಇರುತ್ತೆ ಅಲ್ಲ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ। ನೀವು ಒಂದ್ ಸರಿ ಯೂಸ್ ಮಾಡಿದ್ರೆ ಯಾವುದೇ ರೀತಿ ರಿಸಲ್ಟ್ ಅನ್ನೋದು ಬರೋದಿಲ್ಲ, ಕ್ರಮೇಣವಾಗಿ ಇದನ್ನ ವಾರಕ್ಕೆ 3 ಸರಿ ಯೂಸ್ ಮಾಡ್ತಾ ಬರ್ತಿದ್ರೆ ನಿಮ್ಗೆ ರಿಸಲ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ। ನೋಡಿ, ನಾನಿಲ್ಲಿ ಫೇಸ್ ನೆಕ್ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ। ಇದನ್ನ 20 ಮಿನಿಟ್ಸ್ ಫೇಸ್ ಮೇಲೆ ಹಾಗೆ ಇಟ್ಟು 20 ಮಿನಿಟ್ಸ್ ಆದ್ಮೇಲೆ ಫೇಸ್ ವಾಶ್ ಮಾಡ್ಕೋತೀನಿ। 20 ಮಿನಿಟ್ಸ್ ಆದ್ಮೇಲೆ ನಾನು ಫೇಸ್ ವಾಶ್ ನ ಮಾಡ್ಕೋಬೇಕು, ಸೊ ಅದಕ್ಕೋಸ್ಕರ ನಾನಿಲ್ಲಿ ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ನಿಮ್ಗೆ ರಿಸಲ್ಟ್ ಅನ್ನೋದು ಗೊತ್ತಾಗ್ಲಿ ಅಂತ ಹೇಳಿ ಒಂದು ವೆಟ್ ಟವಲ್ ತಗೊಂಡು ಅದನ್ನ ತೆಗಿತಾ ಇದ್ದೀನಿ, ರಿಮೂವ್ ಮಾಡ್ತಾ ಇದ್ದೀನಿ। ನೀವು ಲೈವ್ ಅಲ್ಲಿ ನೋಡ್ಬೋದು ಸ್ಕಿನ್ ಲೈಟ್ ಆಗತ್ತೆ, ತುಂಬಾ ಒಂಥರ ಬ್ರೈಟ್ ಕಲರ್ ಬರುತ್ತೆ, ಬೇಬಿ ಪಿಂಕ್ ತರ ಕಾಣಿಸ್ತಾ ಇದೆ ಅಲ್ವಾ, ನೀವು ನೋಡ್ತಾ ಇದ್ದೀರಾ ಅಲ್ವಾ, ತುಂಬಾ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ। ಈ ರೀತಿ ಯಾವುದೇ ವಿಧವಾದ ಫೇಸ್ ಪ್ಯಾಕ್ ಗಳನ್ನ ಅಪ್ಲೈ ಮಾಡ್ಕೊಂಡಾಗ ಫೇಸ್ ವಾಶ್ ಮಾಡುವಾಗ ಯಾವುದೇ ವಿಧವಾದ ಸೋಪ್ ಆಗ್ಲಿ ಫೇಸ್ ವಾಶ್ ಆಗ್ಲಿ ಯೂಸ್ ಮಾಡಬಾರ್ದು, ನಾರ್ಮಲ್ ಕೋಲ್ಡ್ ವಾಟರ್ ಅಲ್ಲಿ ಫೇಸ್ ವಾಶ್ ನ ಮಾಡ್ಕೋಬೇಕಾಗತ್ತೆ। ಹಾಗೆ ಆದಷ್ಟು ಫೇಸ್ ಪ್ಯಾಕ್ ಗಳನ್ನ ಸಂಜೆ ಟೈಮ್ ನೈಟ್ ಟೈಮ್ ಅಲ್ಲಿ ಅಪ್ಲೈ ಮಾಡ್ಕೊಳ್ರಿ, ಇನ್ನೂ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ। ಮಾರ್ನಿಂಗ್ ಟೈಮ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ನೀವು ಬಿಸಿಲಿಗೆ ಹೋಗ್ತೀರಾ, ಹೊರಗಡೆ ಹೋಗ್ತೀರಾ, ಆಗ ಡಸ್ಟ್ ಡರ್ಟ್ ಮತ್ತೆ ಸನ್ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ ತುಂಬಾ। ನೈಟ್ ಟೈಮ್ ನೀವು ಈ ತರ ಅಪ್ಲೈ ಮಾಡ್ಕೊಂಡ್ರೆ ಫುಲ್ ರೆಸ್ಟ್ ಕೊಡ್ತೀರಾ, ನಿಮ್ಗೆ ಸ್ಕಿನ್ ಗೆ ತುಂಬಾ ಒಳ್ಳೆ ರೆಸ್ಟ್ ಅನ್ನೋದು ಸಿಗತ್ತೆ, ಹಾಗೆ ಸ್ಕಿನ್ ಗ್ಲೋ ಆಗೋದಕ್ಕೆ ತುಂಬಾ ಉಪಯೋಗ ಆಗತ್ತೆ। ಓಕೆ, ನಾನಿಲ್ಲಿ ಕೋಲ್ಡ್ ವಾಟರ್ ಅಲ್ಲಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ। ಫೇಸ್ ವಾಶ್ ಮಾಡಿದ ನಂತರ ಫೇಸ್ ಯಾವ ರೀತಿ ಇದೆ ಅಂತೇಳಿ ನೀವು ನೋಡ್ಬೋದು, ಒಳ್ಳೆ ರಿಸಲ್ಟ್ ಅನ್ನೋದು ಗೊತ್ತಾಗತ್ತೆ, ಸ್ಕಿನ್ ತುಂಬಾ ಸ್ಮೂತ್ ಆಗಿರುತ್ತೆ, ಹಾಗೆ ಒಳ್ಳೆ ಶೈನಿಂಗ್ ಕೂಡ ಬಂದಿರುತ್ತೆ, ಒಳ್ಳೆ ಗ್ಲೋ ಬಂದಿರುತ್ತೆ, ಹಾಗೆ ನ್ಯಾಚುರಲ್ ಆಗಿ ಬ್ಲಷ್ ಕಲರ್ ಬಂದಿರುತ್ತೆ, ನೀವು ನೋಡ್ತಾ ಇರ್ಬೋದು, ತುಂಬಾ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಅನ್ನೋದು ಕೊಡುತ್ತೆ। ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ, ಯೂಸ್ಫುಲ್ ಆಗಿದೆ ಅಂತ ಕೂಡ ಅನ್ಕೊಂಡಿದೀನಿ। ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಅಲ್ಲಿ ಕೂಡ ಬರ್ತಿಲ್ಸಿ ಹೇಗಿದೆ ಅಂತೇಳಿ। ಮತ್ತಷ್ಟು ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ। ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ, ಬಾಯ್।